ಎಲ್ಲವನ್ನ ಎಲ್ಲ ಸಂದರ್ಭದಲ್ಲಿ ಹೇಳ್ಕೊಳ್ಳೋದಕ್ಕಾಗದೇ ಇದ್ದಂಥ ಮಹಿಳೆ ತನ್ನ ಸಂಬಂಧಿ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಸರ್. ಆ ಎಕ್ಸ್ಕ್ಲೂಸಿವ್ ಆಡಿಯೋನ ನಾವು ಮುಂದಿಡೋಣ, ಅದಕ್ಕಿಂತ ಮೊದಲು ಆಡಿಯೋ ಇಟ್ಬಿಡ್ತೀನಿ ಸರ್ ಮೊದಲಿಗೆ. ಎಸ್ ಎಸ್, ಆ ಆಡಿಯೋ ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ನೀವು ಕೇಳಿಸ್ಕೊಳ್ಳಿ. ಸಂಬಂಧಿಗಳ ಜೊತೆಗೆ ಆ ಮಹಿಳೆ ಮಾತಾಡಿರುವ ಒಡಲಾಳದ ಮಾತು, ಹೇಳ್ಕೊಟ್ಟಿರೋದಲ್ಲ, ಯಾರೋ ಬರೆದು ಕೊಟ್ಟಿರೋ ಸ್ಕ್ರಿಪ್ಟೆಡ್ ಅಲ್ಲ, ಒಡಲಾಳದ ಮಾತು ಕೇಳಿಸಿ. ಆದ್ರೆ ಕೇಳ್ಕೊಂಡೆ, ನಾನು ಕೂಲಿ ಮಾಡಕ್ ಬಂದಿದ್ದೀನಿ, ಮಾಡಬೇಡಿ. ನಾನು ಮಕ್ಕಳಿಗೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಬಂದವ್ರೆ, ನಮ್ಮ ಅಳಿದಿರೋರೆ, ನನ್ನ ಬೀದಿ ಮಕ್ಕ ಓದ್ಕೊತಿರ್ಬೇಕಲ್ಲ, ಆ ಪರಿಸ್ಥಿತಿ ಐತಿ. ಬೇಡಿ, ನನ್ ಮುಟ್ಬೇಡಿ, ನನ್ ಕೂಲಿ ಮಾಡ್ಕೊಂಡು ಈ ಮನೆಯೊಳಗೆ ನನ್ ತೋರ್ತಕ್ಕ ಹೋಗಿಲ್ಲ ಅಂತ ಎಲ್ಲ ಕೇಳ್ಕೊಂಡೆ. ಆದ್ರೆ ನಮ್ಮ ಅಳಿದಿರ್ಗೆ ಅಲ್ಲಿ, ನಮ್ಮ ಮಕ್ಕಳಿಗೆ ಇಲ್ಲಿ ಬಾಯ್ಬಿಟ್ಟಿಲ್ಲ, ಬಾಯ್ಬಿಟ್ಟು ಹೇಳಿಲ್ಲ. ನಾನ್ ಯಾರಿಗೂ ಸುದ್ದಿ, ಇಲ್ಲಿವರೆಗೂ ನಾನು ಬಾಯ್ಬಿಟ್ಟು ನನ್ನ ಸ್ವಂತ ತಂಗಿಗೂ ಸುದ್ದಿ ಹೇಳಿಲ್ಲ. ವಿಡಿಯೋ ಮಾಡ್ಬಿಟ್ಟವ್ರೇನೋ, ದೇವರಾಣ ಗೊತ್ತಿಲ್ಲ, ನಮಗೇನು ಎಲೆಕ್ಷನ್ ಅಂದಿದೆಯೇನೋ, ಅದಕ್ಕೆ ಹೆಂಗ ಹಿಂಗ ಇದು ಮಾಡ. ಆದ್ರೆ ಏನು ತೊಂದರೆ ಆಯ್ಕಿಲ್ಲ, ಬಾ, ನಿನ್ಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ. ನಾ ಸೀಟ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಬಾ ಬಣ ಅಂತ ಅವರು ಕರ್ಕೊಂಡು ಹೋದ್ರು, ಏನು ತೊಂದರೆ ಆಗಲ್ಲ, ನಾಲ್ಕು ದಿವಸ ಪೊಲೀಸ್ನವ್ರು ಇದು ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡು ಹೋಗಿದ್ದು. ಯಾವ ಸಂಬಂಧಿಕರ ಮನೆ ನಮಗೆ ಗೊತ್ತಿಲ್ಲ, ಬೇರೆಯವರು ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ರೂಮ್ ನಿಂದ ಈಚೆಗೆ ಕಳಿಸ್ತಿಲ್ಲ. ಒಟ್ಟಲ್ಲಿ ಇವ್ರದ್ದು ಈ ತರ ಮಾಡ್ಬಿಟ್ಟಿರೋದು ನನಗೆ ತೀವ್ರಣಗ್ಲು ಗೊತ್ತಿಲ್ಲ, ವಿಡಿಯೋ ಮಾಡ್ಬಿಟ್ಟವ್ರೆಂದೇ ಗೊತ್ತಿಲ್ಲ, ನೆನ್ನೆ ನನಗೆ ಗೊತ್ತಾಗುತ್ತೆ. ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮರ್ತ್ಕೊಂಡು ಒಂದಪ್ಪ ನೆನ್ಕೊಳ್ಳೋ, ನೀವು ಒಂದಪ್ಪ ಮರ್ತ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ಲಿನಿ. ಆದ್ರೆ ನನ್ಗೆ ಮೂರು ವರ್ಷದಿಂದ ನನ್ನ ತಲೆ ಒಳಗೆ ಇತ್ತು ಇತ್ತು ಅದೇ ಕೇಳ್ಕೊಳಕ್ ಹೋಯ್ಕಿಲ್ಲ, ನುಂಗಕ್ ಹೋಯ್ಕಿಲ್ಲ, ಅಳಕ್ ಹೋಯ್ಕಿಲ್ಲ, ಮಟ್ಟಕ್ಕೆ ನನ್ನಷ್ಟಕ್ಕೆ ನಾನೇ ನೋಡ್ತೀನಿ. ಗನ್ನಿ ಕಡೆ ಇರ್ಬೇಕು ಅಂತ ಹೊಡೆದಾಕ್ಬಿಟ್ಟಿದಾರೆ ಮನೆಯ ಹುಟ್ಟಲ್ಲಿ. ಏನೇನಷ್ಟು ಬೇಡ್ಕೊಂಡ್ರು ಬಿಡ್ನಿಲ್ವಲ್ಲ ಅನ್ನೋದೊಂದಷ್ಟೇ. ಗನ್ನಿ ಕಡ್ದಲ್ವೇ ಅಲ್ಲಿ ಬೆಂಗ್ಳೂರು ಮನೇಲಿ ಇರ್ಬೋದು ಹೇಳ್ದಪ್ಪ. ಅದೊಂದ್ ಎರಡ್ ಮೂರು ಸರಿ ನಾನ್ ಸಿಕ್ನಿಲ್ಲ, ಕೈಗೆ ಓಡ್ ಬಂದ್ಬಿಟ್ಟೆ, ಓಡ್ ಬಂದ್ಬಿಟ್ಟೆ, ನಮ್ ಸಿಕ್ನಿಲ್ಲ ಒಂದ್ ಎರಡ್ ಮೂರ್ ದಪ್ಪ. ಆದ್ರೆ ಜನ್ದಿದ್ರಿಗೆ ಮುಖ ಎತ್ಕೊಂಡು ಹೆಂಗ್ ತಿರ್ಗಬಂದು. ಆದ್ರೆ ಕೇಳ್ಕೊಂಡೆ, ನಾನು ಕೂಲಿ ಮಾಡಕ್ ಬಂದಿದೀನಿ, ಮಾಡಬೇಡಿ. ನಾನು ಮಕ್ಕಳಿಗೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಬಂದವ್ರೆ, ನಮ್ಮ ಅಳಿದಿರೋರೆ, ನನ್ನ ಬೀದಿನ ಮಕ್ಕ ಓದ್ಕೊತಿರ್ಬೇಕಲ್ಲ, ಆ ಪರಿಸ್ಥಿತಿ ಐತಿ. ಬೇಡಿ, ನನ್ ಮುಟ್ಬೇಡಿ, ನನ್ ಕೂಲಿ ಮಾಡ್ಕೊಂಡು ಈ ಮನೆಯೊಳಗೆ ನನ್ ತೋರ್ತಕ್ಕ ಹೋಗಿಲ್ಲ ಅಂತ ಎಲ್ಲ ಕೇಳ್ಕೊಂಡೆ. ಆದ್ರೆ ನಮ್ಮ ಅಳಿದಿರ್ಗೆ ಅಲ್ಲಿ, ನಮ್ಮ ಮಕ್ಕಳಿಗೆ ಇಲ್ಲಿ ಬಾಯ್ಬಿಟ್ಟಿಲ್ಲ, ಬಾಯ್ಬಿಟ್ಟು ಹೇಳಿಲ್ಲ. ನಾನ್ ಯಾರಿಗೂ ಸುದ್ದಿ, ಇಲ್ಲಿವರೆಗೂ ನಾನು ಬಾಯ್ಬಿಟ್ಟು ನನ್ನ ಸ್ವಂತ ತಂಗಿಗೂ ಸುದ್ದಿ ಹೇಳಿಲ್ಲ. ವಿಡಿಯೋ ಮಾಡ್ಬಿಟ್ಟವ್ರೇನೋ, ದೇವರಾಣ ಗೊತ್ತಿಲ್ಲ, ನಮಗೇನು ಎಲೆಕ್ಷನ್ ಅಂದಿದೆಯೇನೋ, ಅದಕ್ಕೆ ಹೆಂಗ ಹಿಂಗ ಇದು ಮಾಡ. ಆದ್ರೆ ಏನು ತೊಂದರೆ ಆಯ್ಕಿಲ್ಲ, ಬಾ, ನಿನ್ಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ, ನಾಲ್ಕು ಸೀಟ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಬಾ ಬಣ ಅಂತ ಅವರು ಕರ್ಕೊಂಡು ಹೋದ್ರು, ಏನು ತೊಂದರೆ ಆಗಲ್ಲ, ನಾಲ್ಕು ದಿವಸ ಪೊಲೀಸ್ನವ್ರು ಇದು ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡು ಹೋಗಿದ್ದು. ಯಾವ ಸಂಬಂಧಿಕರ ಮನೆ ನಮಗೆ ಗೊತ್ತಿಲ್ಲ, ಬೇರೆಯವರು ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ರೂಮ್ ನಿಂದ ಈಚೆಗೆ ಕಳಿಸ್ತಿಲ್ಲ. ಒಟ್ಟಲ್ಲಿ ಇವ್ರದ್ದು ಈ ತರ ಮಾಡ್ಬಿಟ್ಟಿರೋದು ನನಗೆ ತೀವ್ರಣಗ್ಲು ಗೊತ್ತಿಲ್ಲ, ವಿಡಿಯೋ ಮಾಡ್ಬಿಟ್ಟವ್ರೆಂದೇ ಗೊತ್ತಿಲ್ಲ, ನೆನ್ನೆ ನನಗೆ ಗೊತ್ತಾಗುತ್ತೆ. ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಮರ್ತ್ಕೊಂಡು ಒಂದಪ್ಪ ನೆನ್ಕೊಳ್ಳೋ, ನೀವು ಒಂದಪ್ಪ ಮರ್ತ್ಕೊಂಡು ನನ್ನಷ್ಟಕ್ಕೆ ನಾನು ಇರ್ಲಿನಿ. ಆದ್ರೆ ನನ್ಗೆ ಮೂರು ವರ್ಷದಿಂದ ನನ್ನ ತಲೆ ಒಳಗೆ ಇತ್ತು ಇತ್ತು ಅದೇ ಕೇಳ್ಕೊಳಕ್ ಹೋಯ್ಕಿಲ್ಲ, ನುಂಗಕ್ ಹೋಯ್ಕಿಲ್ಲ, ಅಳಕ್ ಹೋಯ್ಕಿಲ್ಲ, ಮಟ್ಟಕ್ಕೆ ನನ್ನಷ್ಟಕ್ಕೆ ನಾನೇ ನೋಡ್ತೀನಿ. ಗನ್ನಿ ಕಡೆ ಇರ್ಬೇಕು ಅಂತ ಹೊಡೆದಾಕ್ಬಿಟ್ಟಿದಾರೆ ಮನೆಯ ಹುಟ್ಟಲ್ಲಿ. ಏನೇನಷ್ಟು ಬೇಡ್ಕೊಂಡ್ರು ಬಿಡ್ನಿಲ್ವಲ್ಲ ಅನ್ನೋದೊಂದಷ್ಟೇ. ಗನ್ನಿ ಕಡ್ದಲ್ವೇ ಅಲ್ಲಿ ಬೆಂಗ್ಳೂರು ಮನೇಲಿ ಇರ್ಬೋದು ಹೇಳ್ದಪ್ಪ. ಅದೊಂದ್ ಎರಡ್ ಮೂರು ಸರಿ ನಾನ್ ಸಿಕ್ನಿಲ್ಲ, ಕೈಗೆ ಓಡ್ ಬಂದ್ಬಿಟ್ಟೆ, ಓಡ್ ಬಂದ್ಬಿಟ್ಟೆ, ನಮ್ಗೆ ಸಿಕ್ನಿಲ್ಲ ಒಂದ್ ಎರಡ್ ಮೂರ್ ದಪ್ಪ. ಆದ್ರೆ ಜನ್ದಿದ್ರಿಗೆ ಮುಖ